ಶಮೀರಾ, ನಿನ್ ಪ್ರಕಾರ ಮದ್ವೆ ಅಂದ್ರೆ ಯಾವ ತರ ಇರ್ಬೇಕು? ಅಫ್ಕೋರ್ಸ್ ಶರ್ಮಿತಾ, ಎಲ್ಲರೂ ಕೂಡ ಬಯಸ್ತಾರೆ ನಮ್ಮ ಮದುವೆ. ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು, ಚೆನ್ನಾಗಿ ಎಲ್ಲಾನು ಕೂಡ ರೆಡಿ ಆಗಿರ್ಬೇಕು, ಅದೇ ರೀತಿಯಾಗಿ ಧಾಮ್ ಧೂಮ್ ಆಗಿ ಮಿಂಚ್ಬೇಕು ಅಂತ ಹೇಳಿ. ಅಫ್ಕೋರ್ಸ್, ಮದ್ವೆ ಅನ್ನೋದು ಒಂದು ಲೈಫ್ ಟೈಮ್ ಮೆಮೊರಿ, ಹಾಗಾಗಿ ಮದ್ವೆ ಅಂದ ತಕ್ಷಣ ಅದು ಆಕರ್ಷಕವಾಗಿರ್ಬೇಕು, ಎಲ್ಲರೂ ಕರಿಬೇಕು, ಎಲ್ಲರೂ ನೆನಪಲ್ಲಿ ಇಟ್ಕೋಬೇಕು ಅಂತ ಎಲ್ಲರೂ ಬಯಸ್ತಾರೆ. ನಾವಿವತ್ತು ನಿಮ್ಗೆ ಮದ್ವೆ ಬಗ್ಗೆನೇ ಒಂದು ಸ್ಟೋರಿ ಹೇಳೋಕೆ ಹೊರಟಿದ್ದೀವಿ. ಅಫ್ಕೋರ್ಸ್, ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ಶಿವರಾಮೇಗೌಡರ ಮಗಳ ಮದುವೆ ಇನ್ವಿಟೇಷನ್ ಎಷ್ಟು ಧಾಮ್ ಧೂಮ್ ಆಗಿ ರೆಡಿ ಮಾಡಿಸಿದ್ದಾರೆ ಗೊತ್ತಾ? ಇಂದ್ರ ಲೋಕ ಕೂಡ ನಾಚಬೇಕು, ಹಾಗಿದೆ ಈ ಭವ್ಯ ಆಮಂತ್ರಣದ ಸೆಟ್. ಆಮಂತ್ರಣಕ್ಕೋಸ್ಕರನೇ ಒಂದು ಸೂಪರ್ ಸಾಂಗ್ ಮಾಡಿಸಿದ್ದಾರೆ, ಭರ್ಜರಿ ಡಾನ್ಸ್ ಕೂಡ ಇದೆ. ಆಮಂತ್ರಣನೇ ಹೀಗಿದ್ಮೇಲೆ ಇನ್ ಮದುವೆ ಎಷ್ಟು ಅದ್ಧೂರಿಯಾಗಿರುತ್ತೆ ಗೊತ್ತಾ? ಇದೇ ಇವತ್ತಿನ 360 ಡಿಗ್ರಿ ಭವ್ಯ ಆಮಂತ್ರಣ. ಶರ್ಮಿತಾ, ನಿನ್ ಜನಾರ್ದನ್ ರೆಡ್ಡಿ ಮಗಳ ಮದುವೆ ನೋಡಿ ವಾ ಅಂದಿದ್ದಲ್ವಾ? ನೀನೇನು, ಇಡೀ ಕರ್ನಾಟಕನೇ ವಾರೆ ವಾ ಅಂದಿತ್ತು. ಮದುವೆ ಇರ್ಲಿ, ಮದುವೆ ಆಮಂತ್ರಣದ ವಿಡಿಯೋನೇ ಸಖತ್ ಡಿಫ್ರೆಂಟ್ ಆಗಿತ್ತು. ಹೀಗೂ ಮದುವೆ ಇನ್ವಿಟೇಷನ್ ಮಾಡಬಹುದು ಅಂತ ರೆಡ್ಡಿ ತೋರಿಸ್ಕೊಟ್ಟಿದ್ರು ಅಲ್ವಾ? ಆದ್ರೆ ಶಮೀರಾ, ಅದ್ ಹಳೇದಾಯ್ತು. ನಮ್ ನಾಗಮಂಗಲ ಮಾಜಿ ಶಾಸಕರಿದಾರಲ್ಲ, ಎಲ್ಲಾರು ಶಿವರಾಮೇಗೌಡರು, ಅವ್ರ ಮಗಳ ಮದ್ವೆಗೆ ಅಂತ ಸಖತ್ ಆಗಿರೋ ಆಮಂತ್ರಣ ವಿಡಿಯೋ ಈಗ ಮಾಡಿಸಿದ್ರು, ಅದು ಸಖತ್ ವೈರಲ್ ಆಗ್ತಾ ಇದೆ. ಹೌದಾ? ಆ ಆಮಂತ್ರಣ ವಿಡಿಯೋ ಹೇಗಿದೆ ಗೊತ್ತಾ? ನಿನ್ಗೆ ನೋಡ್ಬೇಕು ಅಂತ ಆಸೆ, ಕುತೂಹಲ ಎರಡೂ ಇದೆ ಅಲ್ವಾ? ಅಫ್ಕೋರ್ಸ್ ನಮ್ ವೀಕ್ಷಕರಿಗೂ ಆಗ್ತಾ ಇರುತ್ತೆ. ಮತ್ ಯಾಕೆ ವೇಟಿಂಗು? ಹ್ಯಾವ್ ಅ ಲುಕ್. ಬನ್ನಿ ಬಂಧುಗಳೇ, ಬನ್ನಿ ಬಂಧು ಬಾಂಧವರೇ, ಬನ್ನಿ ಬನ್ನಿ ಸ್ನೇಹಿತರೇ, ಬನ್ನಿ ಮದುವೆಯ ಸಂಭ್ರಮ ತಂದ ಮನೆದೇವರು ಪರಮೇಶ, ಕರೆದೆವು ಈ ಹಾಡಿಂದ ನಿಮ್ಮ ಜೊತೆ ಸವಿಯೇ ಸಂತೋಷ, ಕೂಡಿತು ಕೂಡಿತು ಕಂಕಣ ಭಾಗ್ಯ ನಮ್ಮಿ ಪ್ರೀತಿಯ ಪುತ್ರಿ. ಇದು ಬಳ್ಳಾರಿಯ ಗಣಿಧಣಿ ಗಾಲಿ ಜನಾರ್ದನ ರೆಡ್ಡಿ ಮಗಳ ಅದ್ಧೂರಿ ಆಮಂತ್ರಣ. ಆಮಂತ್ರಣ ಹೇಗಿತ್ತು ಅಂದ್ರೆ, ಚಿರಂಜೀವಿ ಸೌಭಾಗ್ಯವತಿ ಬ್ರಾಹ್ಮಿಣಿ ಮದುವೆಗೆ ಬನ್ನಿ ಬನ್ನಿ ಅಂತ ಸಕುಟುಂಬ ಪರಿವಾರ ಸಮೇತರಾಗಿ ಆಮಂತ್ರಣ ನೀಡಿತ್ತು ರೆಡ್ಡಿ ಕುಟುಂಬ. ಅದಕ್ಕಾಗಿ ಸಿನಿಮಾವನ್ನು ಮೀರಿಸೋ ರೀತಿಯಲ್ಲಿ ಅದ್ಧೂರಿ ವಿಡಿಯೋ ಆಮಂತ್ರಣ ಸಿದ್ಧವಾಗಿತ್ತು. ಕಾಮನ್ ಜನ ಯಾಕೆ, ರಾಜಕಾರಣಿಗಳು ಕೂಡ ರೆಡ್ಡಿ ಮಗಳ ಮದುವೆ ಆಮಂತ್ರಣ ನೋಡಿ ಬೆರಗಾಗಿ ಹೋಗಿದ್ರು. ರಾಜೀವ್ ರೆಡ್ಡಿ ಮದುವೆ ಸಂಭ್ರಮಕ್ಕೆ ಆ ದಿನ ನೀವು ಸಂಪೂರ್ಣ ನಮ್ಮ ಅಧೀನ. ತನ್ನಿ ತನ್ನಿ ನಿಮ್ಮ ಶುಭ ಹರಕೆ, ನಿಮ್ಮ ಹೃದಯ ನಿಮ್ಮ ಸಮಯ ನಮಗೆ ಪ್ರಧಾನ. ಹರಸಿ ನಗಿಸಿ ತೀರಿಸಿ ನಮ್ಮ ಬಯಕೆ. ರೆಡ್ಡಿ ಮಗಳ ಮದುವೆಯ ಆಮಂತ್ರಣ ನೋಡಿಯೇ ಬೆಚ್ಚಿಬಿದ್ದವರು ಅರಮನೆ ಮೈದಾನದಲ್ಲಿ ವಿಜಯನಗರದ ವೈಭವವನ್ನು ಮೀರಿಸುವಂತಹ ಸೆಟ್ನಲ್ಲಿ ನಡೆದ ಬರೋಬ್ಬರಿ 500 ಕೋಟಿ ವೆಚ್ಚದ ಬ್ರಾಹ್ಮಿಣಿ ಮದುವೆ ನೋಡಿ, ಆ ದರ್ಬಾರ್ ನೋಡಿ ಅಕ್ಷರಶಃ ಬೆಚ್ಚಿಬಿದ್ದಿದ್ರು. ಆ ಮದುವೆ ಈಗ ಇತಿಹಾಸ. ಆದ್ರೆ ಈಗ ಮತ್ತೊಂದು ವೈಭವದ ವಿವಾಹಕ್ಕೆ ವೇದಿಕೆ ಸಿದ್ಧವಾಗ್ತಿದೆ. ಈ ಸಲ ತಮ್ಮ ಮಗಳ ಮದುವೆಗೆ ಅಂತ ಅದ್ಧೂರಿ ಆಮಂತ್ರಣ ಸಿದ್ಧ ಮಾಡಿರೋರು JDS ಮುಖಂಡ, ನಾಗಮಂಗಲದ ಮಾಜಿ ಶಾಸಕ LR ಶಿವರಾಮೇಗೌಡರು. ನೋಡಿ ಎಷ್ಟು ವೈಭವವಾಗಿದೆ ಆಮಂತ್ರಣ. ನೋಡಿದ್ರಲ್ಲ, ಎಲ್ಲಾ ಶಿವರಾಮೇಗೌಡರು ತಮ್ಮ ಮಗಳು ಭವ್ಯಾಗೌಡರ ಮದುವೆಗೆ ನೀಡಿರೋ ಆಮಂತ್ರಣ ಹೇಗಿತ್ತು? ಯಾವ ಸಿನಿಮಾ ಶೂಟಿಂಗೂ ಕಮ್ಮಿ ಇಲ್ಲ, ಯಾವ ಸಿನಿಮಾ ಸೆಟ್ಗೂ ಕಡಿಮೆ ಇಲ್ಲ.
ಅಷ್ಟು ಅದ್ಧೂರಿಯಾಗಿದೆ ವಿಡಿಯೋ ಆಮಂತ್ರಣ, ಹಾಗಾಗಿಯೇ ವೈರಲ್ ಆಗಿರೋದು. ಭವ್ಯ ಮದುವೆ ಏನೋ ಇದನ್ನು ಸಮಾರಂಭ ಅನ್ನೋ ಒಂದು ಇದನ್ನು ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಎಲ್ಲ ಫ್ರೆಂಡ್ಸು ಫ್ಯಾನ್ಸು ಎಲ್ಲರೂ ನನಗೆ ವಾಟ್ಸ್ಯಾಪ್ನಲ್ಲಿ ಎಲ್ಲರೂ ಮೆಸೇಜಸ್ ಕಳಿಸ್ತಾ ಇದ್ದಾರೆ, ಏನೋ ತುಂಬ ಸಂತೋಷ ಆಗ್ತಾ ಇದೆ ಮ್ಯಾಮ್, ನಿಮ್ದು ವಿಡಿಯೋ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಪ್ರಿನ್ಸೆಸ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಎಲ್ಲೋ ಒಂದು ಕಡೆ ಐ ಥಿಂಕ್ ನನಗೆ ಇದೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಾನು ಇಷ್ಟು ಒಂದು ವೈರಲ್ ಆಗಿ ಒಂದು ಅದ್ಭುತವಾಗಿ ಎಲ್ಲರೂ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಎಲ್ಲಾ ಶಿವರಾಮೇಗೌಡರು ಮತ್ತು ಪತ್ನಿ ಸುಧಾ ಶಿವರಾಮೇಗೌಡರ ನಮಸ್ಕಾರಗಳೊಂದಿಗೆ ಶುರುವಾಗುವ ವಿಡಿಯೋ ಭವ್ಯ ಗೌಡ ಮತ್ತು ಅವರನ್ನ ಮದುವೆ ಆಗ್ತಾ ಇರೋ ರಾಜೀವ್ ಮೇಲೆ ಚಿತ್ರಣವಾಗಿದೆ. ಅದ್ಧೂರಿ ಸೆಟ್ ಅಂತೂ ಮನಮೋಹಕ. ಯಾವ ಹೀರೋ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ನಟಿಸಿದ್ದಾರೆ ಭವ್ಯ ಮತ್ತು ರಾಜೀವ್. ಭಾಗ್ಯವತಿ ಭವ್ಯ ಜೊತೆಗೆ ಚಿರಂಜೀವಿ ರಾಜೀವನಿಗೆ ಶುಭ ಲಗ್ನದಲ್ಲಿ ಆಗಲಿದೆ ಮದುವೆ ಅಂತ ಶುರುವಾಗೋ ಸಾಂಗ್ ಜೊತೆಗೆ ಶಿವರಾಮೇಗೌಡರ ಕುಟುಂಬ ಎಲ್ಲಾ ಬನ್ನಿರಿ ಶುಭ ಕೋರಿರಿ ಅಂತ ಭವ್ಯವಾದ ಆಮಂತ್ರಣ ನೀಡುತ್ತೆ. ಕುಟುಂಬದಲ್ಲಿ ಮಗ ಚೇತನ್ ಮತ್ತು ದಂಪತಿ ಇದ್ದಾರೆ, ಮೊಮ್ಮಗನೂ ಇದ್ದಾರೆ. ಮದುವೆಯಾಗೋ ಜೋಡಿ ಭವ್ಯ ಮತ್ತು ರಾಜೀವ್ 100 ವರ್ಷ ಕಾಲ ಚೆನ್ನಾಗಿ ಬಾಳ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಬೇಕು. ಅದಕ್ಕಾಗಿ ಬೆಂಗಳೂರಿನ ಅರಮನೆಯಲ್ಲಿ ಕಾದಿರುತ್ತೇವೆ ನಾವು. ಬರುವಿರಿ ಎಂದು ನೀವು ಅನ್ನೋ ಆತ್ಮೀಯ ಸ್ವಾಗತವೂ ಇದೆ. ಶಿವರಾಮೇಗೌಡರ ಮಗಳು ಭವ್ಯಾರ ಮದುವೆಯ ಆಮಂತ್ರಣದ ಅಟ್ರಾಕ್ಷನ್ ಏನು ಅಂದ್ರೆ ಹಾಡು ಮತ್ತು ಸೆಟ್ನ ಅದ್ಧೂರಿತನ. ಕಾಸ್ಟ್ಯೂಮ್ ಅಂತೂ ಜಗಮಗ. ಟ್ರೆಡಿಷನಲ್ ಮತ್ತು ಮಾಡರ್ನ್ ಎರಡೂ ರೀತಿಯ ಡ್ರೆಸ್ಗಳಲ್ಲಿ ಭವ್ಯ ಮತ್ತು ರಾಜೀವ್ ಮಿಂಚಿದ್ದಾರೆ. ಶರ್ಮಿತಾ, ಇಷ್ಟೆಲ್ಲ ಹೇಳ್ತಾ ಇದ್ವಿ, ಇಷ್ಟಕ್ಕೂ ಎಲ್ಲಾ ಶಿವರಾಮೇಗೌಡರು ತಮ್ಮ ಮಗಳು ಭವ್ಯಾರ ಮದುವೆಯ ಆಮಂತ್ರಣ ವಿಡಿಯೋವನ್ನ ಎಲ್ಲಿ ಶೂಟ್ ಮಾಡಿಸಿದ್ರು ಗೊತ್ತಾ? ಅಷ್ಟೇ ಅಲ್ಲ, ಈ ಆಮಂತ್ರಣ ವಿಡಿಯೋಗೆ ಅಷ್ಟು ಅದ್ದೂರಿ ಸೆಟ್ ಹಾಕಿದ್ದು ಎಲ್ಲಿ ಹೇಳ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಎಲ್ಲರೂ ಶಿವರಾಮೇಗೌಡರು ತಮ್ಮ ಮಗಳು ಭವ್ಯಾರ ಮದುವೆಗೆ ಅದ್ಧೂರಿ ಆಮಂತ್ರಣವೇನು ನೀಡಿದ್ದಾರೆ ನಿಜ. ಆದರೆ ಅಷ್ಟು ಅದ್ಧೂರಿಯಾಗಿ ಎಲ್ಲಿ ಶೂಟಿಂಗ್ ನಡೆಯಿತು, ಸೆಟ್ ಹಾಕಿದ್ದು ಎಲ್ಲಿ? ಸೆಟ್ ಮಾತ್ರ ಅಲ್ಲ, ಆಮಂತ್ರಣ ವಿಡಿಯೋಗೆ ಮ್ಯೂಸಿಕ್ ನೀಡಿದ್ಯಾರು, ಎಷ್ಟು ಖರ್ಚಾಯಿತು ಆಮಂತ್ರಣದ ವಿಡಿಯೋಗೆ, ಬನ್ನಿ ನೋಡ್ಕೊಂಬರೋಣ.
ನಾಗಮಂಗಲದ ಮಾಜಿ ಶಾಸಕ ಎಲ್ಆರ್ ಶಿವರಾಮೇಗೌಡರ ಮಗಳು ಭವ್ಯ ಮತ್ತು ರಾಜೀವ್ ಮದುವೆಯ ಆಮಂತ್ರಣದ ವಿಡಿಯೋ ಯಾವ ರೇಂಜ್ಗೆ ಅದ್ಧೂರಿಯಾಗಿದೆ ಅಂದ್ರೆ ಯಾವುದೋ ಸಿನಿಮಾ ಸಾಂಗ್ ನೋಡಿದ ಹಾಗಾಗತ್ತೆ. ಭವ್ಯ ಮತ್ತು ರಾಜೀವ್ ಜೋಡಿಯಂತೂ ಯಾವ ಸ್ಟಾರ್ಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಮಿಂಚಿದ್ದಾರೆ. ಆಮಂತ್ರಣದ ವಿಡಿಯೋದಲ್ಲಿ ಸಖತ್ ಅದ್ಧೂರಿ ಸೆಟ್ ಇರೋದನ್ನ ನೀವು ಖಂಡಿತ ಗಮನಿಸಿದೀರಿ ಅಲ್ವಾ? ಇಷ್ಟೆಲ್ಲ ಅದ್ಧೂರಿಯಾಗಿದೆಯಲ್ಲ, ಎಲ್ಲಪ್ಪ ಸೆಟ್ ಹಾಕಿದ್ದು ಅನ್ನೋ ಒಂದು ಕುತೂಹಲ ಸಹಜ. ಹಾಗಾದ್ರೆ ಸೆಟ್ ಹಾಕಿದ್ದು ಎಲ್ಲಿ ಗೊತ್ತಾ? ಹೊಸಕೋಟೆಯ ಬಳಿ ಸೆಟ್. ಹೊಸಕೋಟೆಯ ಬಳಿ ಇರೋ ಬೆಂಗಳೂರು ಸಿನಿಮಾಸ್ ಸ್ಟುಡಿಯೋನಲ್ಲಿ ಸೆಟ್ ಹಾಕಿ ಆಮಂತ್ರಣದ ವಿಡಿಯೋಸ್ನ ಶೂಟ್ ಮಾಡಲಾಗಿದೆ. ಒಂದೇ ದಿನದಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಹೇಳಬೇಕು ಅಂದ್ರೆ ರೆಡ್ಡಿ ಮಗಳು ಬ್ರಹ್ಮಿಣಿ ಮದುವೆಯ ಆಮಂತ್ರಣದ ವಿಡಿಯೋ ಎಷ್ಟು ಅದ್ಧೂರಿಯಾಗಿತ್ತೋ, ದುಬಾರಿಯಾಗಿತ್ತೋ, ಅಷ್ಟೇ ಅದ್ಧೂರಿಯಾಗಿದೆ ಭವ್ಯಾರ ಆಮಂತ್ರಣದ ವಿಡಿಯೋ. ಪಲ್ಲವಿ ಗುರುಕಿರಣ್ ಅವರೇ ಎಲ್ಲ ಸ್ಟೈಲಿಂಗ್ ಎಲ್ಲ ಮಾಡಿ ಪಾಪ ಅವ್ರು ಬೆಳಗ್ಗೆನೆ ಬಂದು ಎಲ್ಲ ತುಂಬ ಚೆನ್ನಾಗೆ ಮಾಡಿಕೊಟ್ರು. ಮತ್ತು ತ್ರಿಭುವನ್ ಅವರಿದ್ದರು, ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ನಮ್ಮ ಸಿನಿಮಾ ರಂಗದವರೇ. ಸೊ ತುಂಬ ಖುಷಿಯಾಗುತ್ತೆ, ಎಲ್ಲರೂ ಬಂದು ಒಂದು ದಿನ ಫುಲ್ ಒಂದು ಮಿನಿ ಫಿಲ್ಮ್ ಥರನೇ ಇತ್ತು. ಸೊ ಇದೊಂದು ಒಂದು ಎಲಾಬ್ರೇಟ್ ಮ್ಯೂಸಿಕ್ ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋದಲ್ಲಿ ಅದ್ಧೂರಿ ಡ್ಯಾನ್ಸ್ ಕೂಡ ಇರೋದನ್ನ ನೀವು ನೋಡಿದೀರಾ. ಆ ಡ್ಯಾನ್ಸ್ ನ ಕೋರಿಯೋಗ್ರಫಿ ಮಾಡಿದ್ದು ತ್ರಿಭುವನ್. ತ್ರಿಭುವನ್ ಸೌತ್ ಇಂಡಿಯಾದ ಫೇಮಸ್ ಕೋರಿಯೋಗ್ರಾಫರ್. ಲಿರಿಕ್ಸ್ ಇದ್ರದ್ದು ಕವಿರಾಜ್ ಅವ್ರು ಬರೆದಿರೋದು, ಹಾಡಿದ್ದು ಅನುರಾಧ ಭಟ್ ಮತ್ತು ವ್ಯಾಸರಾಜು. ಕ್ಯಾಮರಾ ಆ್ಯಕ್ಚುಲಿ ಚೆನ್ನಾಗಿ ಕೆ ಕೆ ಅವರು, ನಮ್ಮ ಕೃಷ್ಣಕುಮಾರ್ ಅವರು ಕ್ಯಾಮರಾ ಮಾಡಿದ್ದಾರೆ. ಎಡಿಟರ್ ನಮ್ಮ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ರಾಜವಂತ ಮಾಡಿದ್ದು. ದೆನ್ ಕಾಸ್ಟ್ಯೂಮ್ಸ್ ಅಷ್ಟೇ, ವರ್ಸಿದ್ದಿ ಮತ್ತು ಪ್ರತೀಕ್ಷಾ ಮಾಡಿದ್ದಾರೆ ಮೇಕಪ್ಪು. ಚಾರುಮತಿ ಅಂತ ಇಟ್ಸ್ ಲೈಕ್ ಹ್ಯಾಡ್ ಎ ನೈಸ್ ಟೀಮ್. ಅಂಡ್ ಐ ಹ್ಯಾಡ್ ಟು ಡೈರೆಕ್ಟ್ ದ ಹೋಲ್. ತ್ರಿಭುವನ್ ಕೊರಿಯೋಗ್ರಾಫರ್ ಮಾಡಿದ್ರು. ಶಿವರಾಮೇಗೌಡರ ಮಗಳು ಭವ್ಯ ಮದುವೆಯ ಆಮಂತ್ರಣದ ವಿಡಿಯೋ ಶೂಟಿಂಗ್ಗೆ ಹೊಸಕೋಟೆಯ ಬಳಿ ಭವ್ಯವಾದ ಸೆಟ್ ಹಾಕಿದ್ರೇನೋ ನಿಜ, ಆದ್ರೆ ಆ ಭವ್ಯವಾದ ಸೆಟ್ಗೆ ಎಷ್ಟು ಕೋಟಿ ಖರ್ಚಾಗಿದೆ ಗೊತ್ತಾ? ಸುಮಾರು 50 ಲಕ್ಷ. ಎಸ್, ಭವ್ಯಾರ ಮದುವೆಯ ಆಮಂತ್ರಣ ಪತ್ರದ ಒಟ್ಟು ಖರ್ಚು ಸುಮಾರು 50 ಲಕ್ಷ ರೂಪಾಯಿ ಅಂತೆ. ಅಷ್ಟು ಖರ್ಚು ಮಾಡಿದ್ರಿಂದಾನೇ ಆಮಂತ್ರಣದ ವಿಡಿಯೋ ಲಕ್ಸುರಿಯಾಗಿ ಮೂಡಿ ಬಂದಿರೋದು. ಇನ್ನೊಂದು ವಿಷಯವನ್ನ ಇಲ್ಲಿ ಹೇಳಲೇಬೇಕು, ವಧು ಭವ್ಯ ಮತ್ತು ವರ ರಾಜೀವ್ ಆಮಂತ್ರಣದ ವಿಡಿಯೋದಲ್ಲಿ ಇನ್ನೊಂದು ಮೇನ್ ಅಟ್ರಾಕ್ಷನ್, ಅದಕ್ಕೆ ಕಾರಣ ವರಸಿದ್ಧಿ. ವಿಡಿಯೋದ ಮೇನ್ ಅಟ್ರಾಕ್ಷನ್ ಅಂದ್ರೆ ಮ್ಯೂಸಿಕ್. ಯಾವುದೋ ಸಿನಿಮಾ ಹಾಡನ್ನ ಕೇಳ್ತಾ ಇದ್ದೀವೇನೋ ಅನ್ನುವಷ್ಟರ ಮಟ್ಟಿಗೆ ಸೂಪರ್ ಆಗಿದೆ. ಅಂದ್ಹಾಗೆ ಆಮಂತ್ರಣ ವಿಡಿಯೋಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಸ್ಯಾಂಡಲ್ವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಗುರು ಕಿರಣ್. ಇದು ಟರ್ನ್ ಕಿ ಪ್ರಾಜೆಕ್ಟ್, ಇದು ಟೋಟಲ್ ನನಗೆ ಮಾಡೋಕ್ಕೆ ಹೇಳಿದರು ಶಿವರಾಮ ಗೌಡರು. ಓಕೆ, ಎಲ್ಲರಿಗೂ ಪರಿಚಯ, ನನಗೂ ತುಂಬ ಸ್ನೇಹಿತರು.
ಸೊ ಈ ಪ್ರಾಜೆಕ್ಟ್ ಮಾಡಿದೆ. ಒಟ್ಟಲ್ಲಿ ರಾಜಕಾರಣಿ ಎಲ್ ಆರ್ ಶಿವರಾಮೇಗೌಡರ ಮಗಳು ಭವ್ಯಾರ ಮದುವೆಯ ಆಮಂತ್ರಣ ವಿಡಿಯೋ ದೊಡ್ಡ ಸುದ್ದಿ ಮಾಡ್ತಿರೋದಂತೂ ನಿಜ. ಅದಕ್ಕೆ ಕಾರಣ ಅದರ ಅದ್ಧೂರಿತನ. ಹಾಗಾದ್ರೆ ಶರ್ಮಿತ, ಈಗ ಭವ್ಯ ಮತ್ತು ರಾಜೀವ್ರದ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜಾ? ಅಷ್ಟೇ ಅಲ್ಲ, ಭವ್ಯರನ್ನ ಮದುವೆ ಆಗ್ತಿರೋ ರಾಜೀವ್ ಬ್ಯಾಕ್ಗ್ರೌಂಡ್ ಏನು, ಯಾವಾಗ ಮದ್ವೆ, ಎಲ್ಲಿ ಮದ್ವೆ ಆಗುತ್ತೆ, ಎಲ್ಲದನ್ನು ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಎಲ್ ಆರ್ ಶಿವರಾಮೇಗೌಡರ ಮಗಳು ಭವ್ಯ ಮತ್ತು ರಾಜೀವ್ ಮದುವೆ ಆಗ್ತಿದ್ದಾರೇನೋ ನಿಜ, ಆದ್ರೆ ಅವರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಭವ್ಯರನ್ನ ಮದುವೆ ಆಗ್ತಿರೋ ರಾಜೀವ್ ಬ್ಯಾಕ್ಗ್ರೌಂಡ್ ಏನು, ರಾಜೀವ್ ಸಿನಿಮಾ ಹೀರೋನ ಬಿಸ್ನೆಸ್ ಮೆನ್ನ, ಇಬ್ಬರ ಮದುವೆ ಯಾವಾಗ ಎಲ್ಲಿ ನಡೆಯುತ್ತೆ ಬನ್ನಿ ನೋಡೋಣ. ಶಿವರಾಮೇಗೌಡ ಮತ್ತು ಸುಧಾ ಶಿವರಾಮೇಗೌಡ ದಂಪತಿಯ ಮಗಳಾದ ಭವ್ಯ, ಶಿವಲಾಲ್ ಆರ್ ಮತ್ತು ಕಾಮಿನಿ ಆರ್ ದಂಪತಿಯ ಮಗನಾದ ರಾಜೀವ್ ರಾಥೋಡ್ ಮದುವೆ ಡಿಸೆಂಬರ್ 6 ಮತ್ತು 7 ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ. ಅದಕ್ಕಾಗಿ ಸುಮಾರು 2,500 ಆಮಂತ್ರಣದ ಸಿಡಿಗಳನ್ನ ಪ್ರಿಂಟ್ ಹಾಕಿಸಿದ್ದಾರೆ, ಹಾಗೆ ಇನ್ವಿಟೇಷನ್ ಕಾರ್ಡ್ ಕೂಡ ಇದೆ. ಡಿಸೆಂಬರ್ 6 ರಿಸೆಪ್ಷನ್, 7 ತಾರೀಕು ಮುಹೂರ್ತ, ಹಾಗೆ ಡಿಸೆಂಬರ್ 8 ಬೀಗರ ಊಟ. ಸೌಭಾಗ್ಯವತಿ ಭವ್ಯ ಜೊತೆಗೆ ಚಿರಂಜೀವಿ ರಾಜೀವನಿಗೆ ಶುಭ ಲಗ್ನದಲ್ಲಿ ಆಗಲಿದೆ ಮದುವೆ. ಶಿವರಾಮೇಗೌಡರ ಕುಟುಂಬದಿಂದ ಬಂಧು ಬಳಗ ಗೆಳೆಯರಿಗೆ ವಿವಾಹ ಸಮಾರಂಭದ ಮಂತ್ರಣ. ಲವ್ ಮ್ಯಾರೇಜಾ, ಅರೇಂಜ್ಡ್ ಮ್ಯಾರೇಜಾ? ಎಸ್, ಭವ್ಯ ಮತ್ತು ರಾಜೀವ್ ಮದುವೆ ಆಗ್ತಾ ಇದ್ದಾರೆ ನಿಜ, ಆದ್ರೆ ಅದೇನು ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜಾ? ಭವ್ಯಾನೇ ಹೇಳ್ತಾರೆ ಕೇಳಿ. ನಾನು ನನ್ನ ಫಿಯಾನ್ಸಿ ರಾಜೀವ್ನ ನೋಡಿದ್ದು ನನ್ನ ಮನೆಯಲ್ಲಿ ನಮ್ಮ ತಂದೆ ನೋಡೋಕ್ಕೆ ಬಂದಾಗ ಅವರು ನನಗೆ ಪರಿಚಯ ಆಗಿದ್ದು. ಅಲ್ಲಿಂದ ಮಾಡ್ಲಿಂಗ್ ಇಂಡಸ್ಟ್ರಿ, ಚಿತ್ರರಂಗದ ಇಂಡಸ್ಟ್ರಿನಲ್ಲಿ ತುಂಬ ಸಕ್ರಿಯವಾಗಿ ಅವರು ಇರೋದ್ರಿಂದ, ನಾವು ಇರೋದ್ರಿಂದ ಪರಿಚಯ ಬೆಳೆದು ಸ್ನೇಹ ಪ್ರೀತಿಯಾಗಿ ಮೂಡಿ ಈಗ ಪ್ರೀತಿ ಮದುವೆ ಆಗಿ ಯುನೋ ಕನ್ವರ್ಟ್ ಆಗ್ತಾ ಇದೆ. ಆ್ಯಂಡ್ ಯುನೋ ಅರೇಂಜ್ ಮ್ಯಾರೇಜೇನೆ. ಸೊ ತಂದೆ ತಾಯಿಗಳು ಎಲ್ಲ ಸಮ್ಮತಿ ಕೊಟ್ಟೇ ನಮಗೆ ಈ ಮ್ಯಾರೇಜನ್ನು ಮಾಡೋಕ್ಕೆ ಒಪ್ಕೊಂಡು ಯುನೋ ತುಂಬ ಖುಷಿಯಿಂದ ಮುಂದೆ ಬಂದಿದ್ದಾರೆ. ಶಿವರಾಮೇಗೌಡರ ಮಗಳು ಭವ್ಯ ಗೌಡ ಸಖತ್ ಟ್ಯಾಲೆಂಟೆಡ್ ಗರ್ಲ್, ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ, ಬಿಜಿ ಅಂತಾನೆ ಫೇಮಸ್. ಇಂಗ್ಲೆಂಡ್ ನಲ್ಲಿ ಮಿಸ್ ಅರ್ಥ್ ಆಗಿ ಆಯ್ಕೆಯಾದ ಮೊದಲ ಇಂಡಿಯನ್ ಹುಡುಗಿ, 2013 ಮಿಸ್ ಕೊಲಂಬೋ ಆಗಿ ಆಯ್ಕೆಯಾಗಿದ್ದವರು. ಮಿಸ್ ಇಂಗ್ಲೆಂಡ್ ನಲ್ಲಿ ಫೈನಲ್ ಲಿಸ್ಟ್ ನಲ್ಲಿದ್ದವರು, ಲಿವಿಂಗ್ ಡಾಲ್ ಆಫ್ ದಿ ವರ್ಲ್ಡ್ ಅಂತ ಫೇಮಸ್ ಆದವರು. ಇಂಗ್ಲೆಂಡ್ ನಿಂದ ಇಂಡಿಯಾಗೆ ಬಂದ ಮೇಲೆ 2 ರೀಜನಲ್ ಸಿನಿಮಾದಲ್ಲಿ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದ್ರು. ಸುಮಾರು 23 ಬ್ರ್ಯಾಂಡ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದವರು. ಭವ್ಯಗೌಡ, ಮಿಸ್ ಅರ್ಥ್, ಭುವನ ಸುಂದರಿ, ಸೊ ಇಂಡಿಯಾ ಯಂಗೆಸ್ಟ್ ಅಚೀವರ್. ತುಂಬ ಕೆಲಸಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿ 23 ಯುನೋ ಕಂಪ್ನಿಗಳಿಗೆ ರಾಯಭಾರಿಯಾಗಿ ನಾನು ಮಿಸ್ ಅರ್ಥ್ ಆಗಿ ಅಂಬಾಸಿಡರ್ ಆಗಿ ನಾನು ಕಾರ್ಯನಿರ್ವಹಿಸ್ತಿರೋರು. ಭವ್ಯರನ್ನ ವರಿಸ್ತಾ ಇರೋ ರಾಜೀವ್ ರಾಥೋಡ್ ಕೂಡ ಅಷ್ಟೇ ಟ್ಯಾಲೆಂಟೆಡ್. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಫೇಮಸ್ ಮಾಡೆಲ್, ಆಕ್ಟರ್ ಆಗಿ ಸ್ಯಾಂಡಲ್ವುಡ್ಗೆ ಪರಿಚಿತರು. ಪುನೀತ್ ರಾಜ್ಕುಮಾರ್ ಅಭಿನಯದ ಆಕಾಶ್ ಸಿನಿಮಾ ಅಲ್ಲದೆ ಅಪ್ಪು, ಧ್ರುವ, ಮದರಂಗಿ, ಪರಮೇಶ್ ಪಾನವಾಲಾ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ರಾಜೀವ್ ಅಭಿನಯದ 2 ಸಿನಿಮಾಗಳು ರಿಲೀಸ್ಗೆ ಸಿದ್ಧವಾಗಿವೆ. ತೆಲುಗಿನಲ್ಲೂ ಭಗವಾನ್ ಅನ್ನೋ ಸಿನಿಮಾ ಬರ್ತಾ ಇದೆ. ನಾ ಲೈಫ್ ಲೋಕ್ ನುವ್ ರಾಕೂಡದು ಅನೇ ಅನುಕು ನಾನು ಐನಾ ವಜ್ಜ
నా ఫ్యామిలీ జోడికొచ్చా, ఇక నరుకుడే. ಚಿತ್ರರಂಗದಲ್ಲಿ ಸಾಕಷ್ಟು ಹಲವಾರು ಕ್ಯಾರೆಕ್ಟರ್ಗಳು ನಾನು ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಆಮೇಲೆ ಇವತ್ತು ಮಾತಾಡೋಂಥ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ನಾನು ಮದುವೆ ಆಗ್ತಾ ಇದ್ದೀನಿ ಡಿಸೆಂಬರ್ ತಿಂಗಳಲ್ಲಿ 6-7. ಸೊ ದಯವಿಟ್ಟು ಎಲ್ಲರೂ ಬರಬೇಕಂತ ಕೇಳ್ಕೊತೀನಿ. ಮದುವೆ ಇದ್ದಿದ್ದು ಭಾಳ ಅದ್ಭುತವಾಗಿತ್ತು, ಅಂದರೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಭವ್ಯವರು ಕುಟುಂಬವ್ರು ಎಲ್ಲರೂ, ಅವ್ರ ತಾಯಿ ತಂದೆ, ಆಮೇಲೆ ಅವ್ರ ಅತ್ತಿಗೆ ಮಗು, ಮತ್ತು ಅವ್ರ ಅಣ್ಣ ಎಲ್ಲರೂ ಕ್ಯಾಮರಾ ಒಟ್ಟಿಗೆ ಒಂದು ಫ್ಯಾಮಿಲಿ ಇದ್ದಿಲ್ಲ ಅಂತ ಶೂಟಿಂಗ್ ಮಾಡಿದ್ದು ಶೂಟಿಂಗ್ ತರ ಅನಿಸ್ಲಿಲ್ಲ ಆಕ್ಚುಲಿ. ಒಟ್ಟಿನಲ್ಲಿ ಭವ್ಯ ಮತ್ತು ರಾಜೀವ್ ಮದುವೆಯ ಅದ್ಧೂರಿತನ ಆಮಂತ್ರಣ ಪತ್ರಿಕೆಯಿಂದಲೇ ಶುರುವಾಗಿದೆ. ಮದುವೆ ಕೂಡ ವೈಭವವಾಗಿರುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಅದಕ್ಕಾಗಿ ಭರ್ಜರಿ ಸಿದ್ಧತೆ ಕೂಡ ನಡೀತಾ ಇದೆ. ಶರ್ಮಿತಾ, ಸಾಮಾನ್ಯವಾಗಿ ಮದುವೆ ಅಂದ್ರೆ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಬನ್ನಿ ಅಂತ ಕರೆಯೋದು ವೆರಿ ವೆರಿ ಕಾಮನ್. ಆದ್ರೆ ಆ ಹಳೆ ಟ್ರೆಂಡ್ ಅನ್ನ ಚೇಂಜ್ ಮಾಡಿದೋರೆ ಗಣಿದೋರೆ ಗಾಲಿ ಜನಾರ್ದನ ರೆಡ್ಡಿ. ಈಗ ರೆಡ್ಡಿ ಶುರು ಮಾಡಿದ ಟ್ರೆಂಡ್ ಮುಂದುವರಿಸ್ತಾ ಇದ್ದಾರೆ ಎಲ್ಲಾರು ಶಿವರಾಮೇಗೌಡರು. ಮುಂದೆ ಸಿಕ್ಕಾಪಟ್ಟೆ ದುಡ್ಡಿದ್ದವರು ಈ ಟ್ರೆಂಡ್ ಅನ್ನ ಕಂಟಿನ್ಯೂ ಮಾಡಬಹುದು ಕೂಡ. ಇದೇ ಇವತ್ತಿನ 360 ಡಿಗ್ರಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ.